ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿ ಎಲ್ಲ ಬಳಸಿ ಹೊಸ ಥರ ಅವಲಕ್ಕಿ ಬ್ರೇಕ್ಫಾಸ್ಟ್ ತಿಳಿಸ್ಕೊಡ್ತಾಯಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸೊ ದಟ್ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಅವಲಕ್ಕಿ ನಾರ್ಮಲ್ ಅವಲಕ್ಕಿ ಉಪ್ಪಿಟ್ಟು ಅದೆಲ್ಲ ಮಾರ್ತಾನೆ ಇರ್ತೀರಾ ಇದು ಒಂಥರ ಸ್ವಲ್ಪ ಚೇಂಜ್ ಇರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನ ಗೊತ್ತಿಲ್ಲದಿರೋರಿಗೆ ಇದು ಹೊಸ ತಿಂಡಿ ಆಗುತ್ತೆ ಹಾಗೆ ಇದಕ್ಕೆ ತರಕಾರಿ ಕೂಡ ಬೆಳ ಬಳಸಿರೋದ್ರಿಂದ ಮಕ್ಳು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಈ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ತೊಳ್ದು ಆಮೇಲೆ ನೆನೆಯೋದಿಕ್ಕಿಡೋಣ ಹಾಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನಷ್ಟು ಹಸಿ ಸಾಸಿವೆ ಹಾಗೇ ಸ್ವಲ್ಪ ಬೆಲ್ಲ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಹಾಗೇ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇಷ್ಟ ನೀವು ಬೇಕಿದ್ರೆ ಸ್ವಲ್ಪ ಬೀನ್ಸು ಕ್ಯಾರೆಟ್ ಕೂಡ ನೀವು ತೊಗೋಬೋದು ಈಗ ನಾನು ಅವಲಕ್ಕಿನ ಎರಡು ಸತಿ ಚೆನ್ನಾಗಿ ವಾಶ್ ಮಾಡಿ ಮುಳುಗಷ್ಟು ನೀರನ್ನ ಹಾಕಿ ಇದ್ದೀನಿ ಇದು ಒಂಥರ ಟಿಪ್ಸು ತುಂಬ ನೀರು ಹಾಕಿ ನೆನೆಸ್ಬಿಡಿ ಅವಲಕ್ಕಿ ತುಂಬಾ ಸಾಫ್ಟಾಗಿ ಹೋಗುತ್ತೆ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಾಯಿ ತುರಿ ತೊಗೊಂಡಿದ್ದೆಲ್ಲ ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ಕ್ವಾಂಟಿಟಿ ನೀವು ಎಷ್ಟು ಅವಲಕ್ಕಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಒಂದು ದೊಡ್ಡ ಸೈಜ್ ಲೋಟದಲ್ಲಿ ಎರಡು ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ಮಸಾಲೆ ಸಾಕಾಗುತ್ತೆ ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಕಲ್ಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒನ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನಿಮ್ಗೆ ಇಷ್ಟ ಅಲ್ಲ ಅಂದರೆ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಹುಣ್ಸೆಣ್ಣ ಇದಕ್ಕೆ ಹಾಕಿ ರುಬ್ಬಿಲ್ಲ ಹುಣಸೆಣ್ಣು ರಸನ ನಾನು ಆಮೇಲೆ ಒಗ್ಗರಣೆಲ್ಲ ಹಾಕೋತೀನಿ ಈ ಥರ ಡ್ರೈ ಆಗೇ ನೀವು ಪೌಡ್ರನ್ನ ಮಾಡ್ಕೊಬ ಮಾಡ್ಕೋಬೇಕು ನೀರನ್ನೆಲ್ಲ ಹಾಕೋದೇನು ಬೇಕಾಗಿಲ್ಲ ಹಂಗೇನ ನೀರು ಹಾಕ್ಕೋಬೇಕು ಅಂತಂದರೆ ನೀವು ಹುಣ್ಶೆಣ್ಣು ರಸದಲ್ಲಿ ಕೂಡ ಹಾಕೋಬೋದು ಈಗ ಒಂದು ಕಡಾಯ ಇಟ್ಕೊಂಡಿದ್ದೀನಿ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಕಳೆಕಾಯಿ ಬೀಜ ಕೂಡ ಬಳಸ್ಬೋದು ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ಕಳೆಕಾಯಿ ಬೀಜ ಮಾತ್ರ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ನಾನು ಇಲ್ಲೇನು ಬಳಸಿಲ್ಲ ಈಗ ನಾನು ಅರ್ಧ ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ ಹಾಗೇ ಹಸಿ ಬಟಾಣೆ ಕೂಡ ಹಾಕ್ಕೊಂಡಿದ್ದೀನಿ ಫ್ರೋಝನ್ ಇದ್ದರೂ ಪರವಾಗಿಲ್ಲ ಇದು ತರಕಾರಿ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ತಾರೆ ಈಗ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದ್ದೀನಿ ತರಕಾರಿ ಸ್ವಲ್ಪ ಸಾಫ್ಟ್ ಆಗಲಿ ಆಮೇಲೆ ನಾವು ಪೌಡ್ರ್ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಡೋಣ ಈಗ ಸ್ವಲ್ಪ ಬಟಾಣಿ ಎಲ್ಲ ಬೆಂದು ಸಾಫ್ಟ್ ಆಗಿದೆ ಈಗ ನಾವು ಇದಕ್ಕೆ ಪೌಡ್ರ್ ಇಟ್ಕೊಂಡಿದ್ವಲ್ಲ ಕಾಯಿ ಸಾಸಿವೆ ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಹಾಗೆ ಬೆಲ್ಲನ ಇವಾಗ ಈ ಪೌಡರ್ನ ನಾವು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾನು ಯಾವ ಮಸಾಲೆನೂ ನಾವು ಫ್ರೈ ಮಾಡದಿರೋದ್ರಿಂದ ಈ ಥರ ನಾವು ಎಣ್ಣೆಲೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಅದರಲ್ಲಿ ಏನಾದರೂ ಹಸಿ ವಾಸನೆ ಇದ್ದರೆ ಹೋಗುತ್ತೆ ಈಗ ಒಗ್ಗರಣೆಲೇ ನಾನು ಇದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಇರೋದ್ರಿಂದ ಚೆನ್ನಾಗೇ ಫ್ರೈ ಆಗುತ್ತೆ ಹಾಗೆ ಎಣ್ಣೆ ಬಿಡ್ತಾ ಕೂಡ ಬರುತ್ತೆ ಈಗ ಫ್ರೈ ಆಗಿದೆ ಈಗ ನಾನು ಹುಣ್ಸೆಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹಾ ಬಳಸ್ಬೋದು ಇದಕ್ಕೆ ನಾನು ಇದು ನಿಂಬೆಹಣ್ಣನ ಬಳಸಿಲ್ಲ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಳಸಿ ಅಕಸ್ಮಾತ್ ನೀವು ಫಸ್ಟೇ ನೀವು ಹುಳಿ ಹಾಕ್ಕೊಂಡು ಮಿಕ್ಸಿ ಮಾಡಿದರೆ ಈ ಹುಣ್ಸೆಣ್ಣು ರಸ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗೆ ಇದಕ್ಕೆ ನಾವು ನೀರು ಸ್ವಲ್ಪ ಹಾಕಲೇಬೇಕಾಗತ್ತೆ ಹಾಗಾಗಿ ನಾನು ಹುಣ್ಸೆಣ್ಣು ರಸನೇ ಹಾಕಿ ಇದನ್ನು ಕುದಿಸೋದಿಂದ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹುಳಿ ಎಲ್ಲ ಚೆನ್ನಾಗಿ ಇಡ್ಕೊಳ್ಳತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಫಸ್ಟ್ ಟೈಮ್ ಮಿಕ್ಸಿಗೆ ಕೂಡ ಹಾಕೋಬೋದು ಈಗ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಬರುತ್ತೆ ಬಾಣಲೆಯಿಂದ ನೀವೇ ನೋಡ್ತಾ ಇರ್ಬೋದು ಆವಾಗ ನಮಗೆ ಈ ಮಸಾಲೆ ಕುಕ್ಕಾಗಿದೆ ಅಂತ ಅರ್ಥ ಚೆನ್ನಾಗಿ ಬೆಂದು ಹದವಾಗಿ ರೆಡಿಯಾಗಿದೆ ಅಂತ ಈಗ ನಾವು ಇದಕ್ಕೆ ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ನಮ್ಮ ಅವಲಕ್ಕಿ ಬಾತು ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ತಾ ಬಂದಿದೆ ಈಗ ನಾನು ನೆನ್ಸಿಟ್ಟಿದ್ನಲ್ಲ ಅವಲಕ್ಕಿ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಉದುರು ಉದ್ರಾಗಿ ಅವಲಕ್ಕಿ ನೆಂದಿದೆ ಅಂತ ತುಂಬ ಸಾಫ್ಟ್ ಕೂಡ ಆಗಿಲ್ಲ ಹಾಗೆ ತುಂಬ ಗಟ್ಟಿ ಕೂಡ ಇರಲ್ಲ ಇವಾಗೆಲ್ಲ ಬರೋ ಅವಲಕ್ಕಿ ತುಂಬಾ ಬೇಗನೆ ನೆಂದೋಗುತ್ತೆ ನೀವು ಮುಳುಗಷ್ಟು ನೀರನ್ನ ಹಾಕಿದ್ರೆ ಸಾಕಾಗುತ್ತೆ ಈ ಥರ ಉದ್ರ ಉದ್ರಾಗೇ ಅವಲಕ್ಕಿ ಇದ್ರೇ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಮೆತ್ತಿಗೆ ಆಗ್ಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಟ್ಟು ಮಸಾಲೆ ಎಲ್ಲ ಅದನ್ನು ಸಾಫ್ಟ್ ಇರೋದ್ರಿಂದ ಚೆನ್ನಾಗಿರಲ್ಲ ಸೊ ಇದನ್ನ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಎಲ್ಲಾರ್ಗು ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಹಾಗೆ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪೇನಾರು ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಐ ಹೋಪ್ ಈ ರೆಸಿಪಿ ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡ್ತೀರಂತ ಟ್ರೈ ಮಾಡಿದರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ಚಾನಲ್ ಪ್ಲೀಸ್ ಎಲ್ಲ ರೆಸಿಪಿನೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ತಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್